ನಮಸ್ಕಾರ ನಾನು ದಿವ್ಯಾ ಶ್ರೀಧರ ರಾವ್ ನಾನ್ ಬರೆದಿರುವಂತ ಒಂದು ಸಣ್ಣ ಕಥೆಯನ್ನ ಈಗ ನಿಮ್ಗೆ ಓದಿ ಹೇಳ್ತಾ ಇದ್ದೀನಿ ಒಂದ್ ಭಾನುವಾರ ಮಧ್ಯಾಹ್ನ ನನ್ನ ಪ್ರೀತಿಯ ಹಿರಿಯ ಗೆಳ ಗೆಳತಿಯಾದ ವಕೀಲೆ ಕರೆ ಮಾಡಿ ಬಾರ ನಮ್ಮ ಆಫೀಸ್ ಕಡೆ ಎಷ್ಟೊಂದ್ ದಿನ ಆಗಿದೆ ನೀನನ್ನು ನೋಡಿ ಅಂತ ಅಂದ್ರು ಆಫೀಸಿಗೆ ರಜೆ ಇದ್ದಿದ್ದರಿಂದ ಹೋಗಿ ಬರುವ ಮನಸ್ಸು ಮಾಡಿದೆ ಸೀದಾ ಗಾಡಿ ಹತ್ತಿ ಮೆಜೆಸ್ಟಿಕ್ ಸಮೀಪದ ಅವರ ಆಫೀಸಿಗೆ ಹೋಗಿ ಅವರ ಮುಂದೆ ಮುಂದೆ ಕೈ ಕಟ್ಟಿ ಕುಳಿತೆ ಏನಾಯ್ತೆ ಕೇಳಿದ ಅವರಲ್ಲಿ ನಾನು ಕಷ್ಟವೆಂದು ಕೊಂಡದ್ದನ್ನು ಒಂದೊಂದಾಗಿ ಹೇಳುತ್ತಾ ಹೋದೆ ನಮ್ಮೂರು ಸಮೀಪದ ಹುಲಿಕಲ್ಲಿನವರ ಇಲ್ಲ ನನಗಿಂತ ವಯಸ್ಸಿನಲ್ಲಿ ಸುಮಾರು ಮೂವತ್ತು ವರ್ಷ ದೊಡ್ಡವರಾಗಿದ್ದ ಕಾರಣಕ್ಕೂ ಗೊತ್ತಿಲ್ಲ ಅವರಿಗೆ ನನ್ನಲ್ಲಿ ಸ್ವಲ್ಪ ಸಲಿಗೆ ಜಾಸ್ತಿ ಅದೇನೆ ಅಂತ ಕಷ್ಟ ರಾಣಿ ಹಾಗಿದ್ದಿ ನೋಡು ಒಳ್ಳೆ ಗಂಡ ಚಂದದ ಮಗು ಇನ್ನೇನೇ ಬೇಕು ನಿಂಗೆ ಎಂದು ಗದರಿ ನನ್ನ ಬಾಯಿ ಮುಚ್ಚಿಸಲೆತ್ನಿಸಿದರು ನಾನು ಕೇಳ್ಬೇಕಲ್ಲ ನನ್ನದೇ ಕಷ್ಟ ನನ್ನದೇ ದೊಡ್ಡ ಕಷ್ಟವೆನ್ನುವ ಭ್ರಮೆಯಲ್ಲಿ ಮಾತನಾಡುತ್ತಾ ಹೋದಾಗ ನನ್ನ ಮನಸ್ಸನ್ನು ಬೇರೆಡೆಗೆ ತಿರುಗಿಸುವ ಪ್ರಯತ್ನ ಮಾಡುವ ಸಲುವಾಗಿ ಕಥೆಯೊಂದನ್ನು ಹೇಳಲು ಪ್ರಾರಂಭಿಸಿದ್ದರು ಸುಮಾರು ಎರಡು ಸಾವಿರದ ಆರರಲ್ಲಿರಬೇಕು ನನಗೊಂದು ಕೇಸ್ ಬಂದಿತ್ತು ಹುಡುಗಿಯ ಪರ ವಕೀಲೆ ನಾನು ಪಾಪ ಅವಳಿಗೆ ಮದುವೆಯಾಗಿ ಒಂದು ವರ್ಷ ಕಳೆದಿತ್ತು ಗಂಡನ ಕಿರುಕುಳ ಅಂತ ಗಂಡನ ಮನೆ ಬಿಟ್ಟು ನನ್ನಲ್ಲಿ ಬಂದು ಈ ಕೇಸು ಗೆದ್ದು ಕೊಡಿ ಮೇಡಮ್ ಎಂದು ಗೋಗರದಿದ್ದಳು ನಾನು ಎಲ್ಲಾ ವಿಷಯಗಳನ್ನು ಕಲೆ ಹಾಕಿ ಪಿಟಿಷನ್ ತಯಾರಿ ಮಾಡಿದ್ದೆ ದಿನ ಕಳೆದಂತೆ ಆ ಹುಡುಗಿ ನನ್ನನ್ನು ಹಚ್ಚಿಕೊಳ್ಳಲು ಆರಂಭಿಸಿದ್ದಳು ಹಚ್ಚಿಕೊಂಡ ಹುಡುಗಿ ಎಲ್ಲವನ್ನು ನನ್ನಲ್ಲಿ ಹೇಳಿಕೊಳ್ಳುತ್ತಿದ್ದಳು ಅವಳ ನೋವನ್ನು ನೋಡಿ ನಾನು ಒಂದೊಳ್ಳೆ ಹುಡುಗಿ ಹುಡುಗ ಸಿಕ್ಕಿದರೆ ಮದುವೆಯಾಗುವ ಎಂದು ಸಲಹೆ ನೀಡುತ್ತಿದ್ದೆ ಆಗಲೂ ಅವಳು ಮನ ಮೌನವಾಗಿರುತ್ತಿದ್ದಳು ಇನ್ನೊಂದು ಮದುವೆಯಾಗುವ ಬಯಕೆ ಆಕೆಗೆ ಇಲ್ಲದಿರಬಹುದು ಎಂದುಕೊಂಡು ಅಂದಿನಿಂದ ಅವಳಲ್ಲಿ ನಾನು ಮದುವೆ ವಿಷಯ ಮಾತನಾಡಲೇ ಇಲ್ಲ ನಮ್ಮ ಕೇಸು ಗಟ್ಟಿಯಾಗುತ್ತಾ ಹೋಗಿತ್ತು ಗೆಲ್ಲುವ ಬಗ್ಗೆ ಆ ಹುಡುಗಿಯಲ್ಲೊಂದು ಭರವಸೆ ಮೂಡಿತ್ತು ಇನ್ನೇನು ಕೇಸು ಮುಗಿಸಬೇಕು ಎಂಬ ಬಯಕೆ ನನ್ನ ಮುಂದಿಟ್ಟ ಅವಳಲ್ಲಿ ಕೇಳಿದೆ ಇಷ್ಟು ದಿನವಿಲ್ಲದ ಈ ಗಡಿಬಿಡಿ ಹಿಂದೇಕೆ ನಿನಗೆ ಕೇಳಿದ್ದೆ ನನಗೆ ಮುಕ್ತಿ ಬೇಕು ಎಂದ ಅವಳ ಬಗ್ಗೆ ಅನುಕಂಪ ಮೂಡಿ ಕೇಸು ಮುಗಿಸುವುದಕ್ಕೆ ಏನೇನು ಬೇಕೋ ಎಲ್ಲವನ್ನು ಬೇಗ ಬೇಗ ರೆಡಿ ಮಾಡಿ ಮುಗಿಸಿದ್ದೆ ಒಂದು ದಿನಾಂಕ ಗೊತ್ತು ಮಾಡಿದ ನ್ಯಾಯಾಧೀಶರು ಅಂದು ವಿಚ್ಛೇದನ ಸಿಕ್ಕು ಇಬ್ಬರಿಗೂ ಈ ಸಂಬಂಧದಿಂದ ಮುಕ್ತಿ ಸಿಗುವುದಾಗಿ ಘೋಷಿಸಿದ್ದರು ಅವಳಿಗೆ ಸಂತಸ ನೀಡುವ ಆ ದಿನ ಬಂದೇ ಬಿಟ್ಟಿತ್ತು ಹನ್ನೆರಡು ಗಂಟೆಗೆ ಕೇಸು ಶುರುವಾಗಬೇಕಿತ್ತು ಅವಳ ಗಂಡ ನನ್ನ ಮನವಿಗೆ ಒಲಿದು ವಿಚ್ಛೇದನಕ್ಕೆ ಒಪ್ಪಿಗೆ ನೀಡಿ ಅರ್ಧ ಗಂಟೆಯ ಮೊದಲೇ ಬಂದಿದ್ದ ಆದ್ರೆ ಹುಡುಗಿ ಮಾತ್ರ ಬಂದಿರಲಿಲ್ಲ ಕಾಯುವುದಾದ್ರೂ ಎಷ್ಟು ಹೊತ್ತು ಸುಮಾರು ಮೂರು ಗಂಟೆಯವರೆಗೆ ಕಾದ ನ್ಯಾಯಾಧೀಶರು ಅವರ ವಿಚ್ಛೇದನವನ್ನು ಒಪ್ಪಿ ಸಹಿ ಹಾಕಿ ಅವರಂದುಕೊಂಡ ಮುಕ್ತಿ ಕೊಟ್ಟು ಹೊರ ನಡೆದಿದ್ದರು ಆದರೆ ನನಗೆ ಕುತೂಹಲ ತಡೆಯಲಾಗಲಿಲ್ಲ ಅವಳ ಫೋನಿಗೆ ಕರೆ ಮಾಡಿದ್ದೆ ಸ್ವಿಚ್ ಆಫ್ ಅಂತ ಬಂತು ಸುಮ್ಮನಾಗುವ ಮನಸ್ಸು ಬರದೆ ಪದೇ ಪದೇ ಅವಳನ್ನು ತಲುಪುವಲ್ಲಿ ಪ್ರಯತ್ನ ಪಟ್ಟಿದ್ದೆ ಅವಳು ಸಿಕ್ಕಿರಲೇ ಇಲ್ಲ ನಾನು ಕಾಯುವ ಕೆಲಸ ಬಿಟ್ಟು ಮನೆ ಸೇರಿದ್ದೆ ಸುಮಾರು ಆರೂವರೆ ಏಳು ಗಂಟೆಯ ಹೊತ್ತಿಗೆ ಆ ಹುಡುಗಿ ನಮ್ಮ ಮನೆ ಕಡೆ ಬಂದಿದ್ದಳು ನನಗೂ ಅವಳ ಮೇಲೆ ಕೋಪ ಯಾಕೆ ಬಂದಿಲ್ಲ ಬೆಳಿಗ್ಗೆ ಏನಾಗಿತ್ತು ನಿನಗೆ ನಿನ್ನ ಗಂಡ ಸಹಿ ಮಾಡಿಕೊಟ್ಟ ವಿಚ್ಛೇದನ ಪತ್ರ ಪಡೆಯುವ ಖುಷಿ ನಿನಗಿಲ್ಲ ಬಿಡು ಹೋಗಲಿ ನಾನೇ ತಂದಿರ್ವೆ ತಗೋ ಎಂದು ಅವಳೆದುರು ಹಿಡಿದಿದ್ದೆ ಮೇಡಮ್ ನಾನೊಬ್ಬ ಹುಡುಗನನ್ನು ಪ್ರೀತಿಸುತ್ತಿದ್ದೆ ಅವನನ್ನು ಮದುವೆಯಾಗಬೇಕಿತ್ತು ಅಪ್ಪನ ಒತ್ತಾಯಕ್ಕೆ ಈ ಹುಡುಗನನ್ನು ಮದುವೆ ಆದೆ ನನ್ನ ಗಂಡ ತುಂಬಾ ಒಳ್ಳೆಯವನು ಆದ್ರೆ ನಾನೆಂದೂ ಅವನನ್ನು ಪ್ರೀತಿಸಲಾಗಲೇ ಇಲ್ಲ ಹಾಗಾಗಿ ಅವನ ಮೇಲೆ ಸುಳ್ಳು ಕೇಸು ಹಾಕಿ ಹೊರಬಂದೆ ನಾನು ಪ್ರೀತಿಸಿದವನನ್ನು ಮದುವೆಯಾಗಬೇಕಾದ್ರೆ ಇಲ್ಲಿ ಬಿಡುಗಡೆ ಬೇಕಲ್ಲ ಸಂತಸ ವ್ಯಕ್ತಪಡಿಸಬೇಕಿದ್ದ ಹುಡುಗಿ ಅಳಲಾರಂಭಿಸಿದ್ದಳು ಮೇಡಮ್ ನಾನು ಬರಲಿಲ್ಲ ಯಾಕೆ ಕೇಳಿದ್ರಿ ಯಾಕೆ ಗೊತ್ತಾ ನಾನು ಪ್ರೀತಿಸಿದ ಹುಡುಗನ ಜೊತೆ ಖುಷಿಯಲ್ಲಿ ಕೋರ್ಟ್ ಕಡೆ ಬರುತ್ತಿದ್ದೆ ನಮ್ಮ ಸಂತಸ ನೋಡಿ ದೇವರು ಸಹಿಸಲಿಲ್ಲ ಅನ್ನಿಸುತ್ತೆ ಗಾಡಿ ಆಕ್ಸಿಡೆಂಟ್ ಆಗಿ ಅವನು ನನ್ನ ಬಿಟ್ಟು ಹೋಗಿಯೇ ಬಿಟ್ಟ ಮೇಡಮ್ ಎಂದು ಗಂಡನಿಗೆ ಮೋಸ ಮಾಡಿದ್ದರ ಪರಿಣಾಮ ಇವನೂ ದೂರವಾದ ಈಗ ನನ್ನ ಪಾಲಿಗೆ ಇಬ್ಬರೂ ಇಲ್ಲ ನಾನೀಗ ಅನಾಥೆ ಎಂದು ಜೋರಾಗಿ ಅಳುತ್ತಾ ಕುಳಿತುಕೊ ಕುಳಿತು ಬಿಟ್ಟಳು ಆ ಕಡೆ ಅವನೂ ಇಲ್ಲ ಈ ಕಡೆ ಇವನೂ ಇಲ್ಲ ಅವಳ ಪರಿಸ್ಥಿತಿ ನನ್ನಿಂದ ನೋಡಲಾಗದೆ ನಾನು ಅವಳೊಂದಿಗೆ ಅತ್ತು ಬಿಟ್ಟಿದ್ದೆ ಈಗ ಹೇಳಪ್ಪಿ ನಿನ್ನ ಕಷ್ಟ ದೊಡ್ಡದು ಅನ್ನಿಸ್ತಿದೆಯಾ ಕತೆ ಹೇಳಿ ಮುಗಿಸಿದ ನನ್ನ ಹಿರಿಯ ಗೆಳತಿ ನನ್ನಲ್ಲಿ ಕೇಳಿದರು ನನ್ನ ನನಗೆ ಮಾತು ಹೊರಡದಂತಾಗಿತ್ತು ಮೌನ ಕಣ್ಣೀರಾಗಿ ನೆಲ ಸೇರಿತ್ತು ಕತೆಯಾಯಿತು ಬದುಕು ಮಧ್ಯಾಹ್ನ ಊಟಕ್ಕೆ ಮಾಡಿದ್ದ ಕೆಸುವಿನ ದಂಟಿನ ಹುಳಿಯ ಕಾರಣವೂ ಇಲ್ಲ ತನಗಿದ್ದ ಮಾತಿನ ಚಾಳಿಯ ಗೊತ್ತಿಲ್ಲ ಭಟ್ಟರ ಓಣಿಯ ಕೊನೆಯ ಮನೆ ಸುಭದ್ರಳಿಗೆ ಯಾರಲ್ಲಿ ಆದರೂ ಮಾತನಾಡಿ ಬರುವ ಆಸೆ ಆಗಿತ್ತು ಮಧ್ಯಾಹ್ನದ ಊಟ ಮುಗಿಸಿ ಗಳಿಗೆ ಮಲಗಿ ಬೆಲ್ಲದ ಕಾಫಿ ಕುಡಿದು ಹಾಲು ಕರೆದು ದನ ಕರುಗಳನ್ನು ಮೇಯಲಿಕ್ಕೆ ತೋಟದ ಮೂಲೆಯ ಅಡಕೆ ಮರಕ್ಕೆ ಕಟ್ಟಿ ಹಾಲು ಡೈರಿಗೆ ಹಾಕುವ ನೆಪ ಮಾಡಿ ಹೊರಟಿದ್ದಳು ಹಾಲು ಡೈರಿಯಲ್ಲಿ ಯಾರ್ಯಾರು ಬರಬಹುದು ನಾನು ಯಾರಲ್ಲಿ ಈ ವಿಷಯ ಕೇಳಿ ತಿಳಿಯಬಹುದೆಂಬ ಹುನ್ನಾರ ತಲೆಯಲ್ಲಿ ನಡೆಯುತ್ತಲೇ ಇತ್ತು ಈ ಸುಭದ್ರಳಿಗೆ ಈ ಸುಭದ್ರಳಿಗೆ ತನ್ನ ಅನುಮಾನಗಳನ್ನು ಬಗೆಹರಿಸಲಿಕ್ಕೆ ಬೇರೆ ಜಾತಿಯವರು ಆಗ್ಲಿಕ್ಕಿಲ್ಲ ಭಟ್ರ ಮನೆಯವರೇ ಬೇಕು ಈ ಬಟ್ರಮನೆಗೆ ಅದೆಂತ ಮಡಿಯೋ ನಮ್ಮ ಐನಾಗೆ ಇವರಂಗೆ ಕೆಂಪು ರಕ್ತ ಹರಿಯಲ್ವೇನಾ ಹಂಗಾರೆ ಅಂತ ಆಚೀಚೆ ಮನೆಯವರು ಹಿಂದಿನಿಂದ ಬೈದುಕೊಳ್ಳುತ್ತಲೇ ಇದ್ದರು ಆ ಬೈಗುಳ ಇವಳ ಕಿವಿಗೂ ಬಿದ್ದಿತ್ತು ಆದರೂ ಬಿಡದ ವ್ಯಕ್ತಿತ್ವ ಅದು ಹುಟ್ಟು ಗುಣ ಸುಟ್ಟರೂ ಹೋಗುವುದಿಲ್ಲವಂತೆ ಹೊಯ್ ಯಾರೂ ಇಲ್ಲ ಏನ್ರಿ ಮನೇಲಿ ಎನ್ನುತ್ತಾ ಪದ್ದಕ್ಕನ ಮನೆಯೊಳಗೆ ಬಂದ ಸುಭದ್ರಳಿಗೆ ಕಾಣಿಸಿದ್ದು ಪದ್ದಕ್ಕನ ಮಗ ವಿಕ್ರಮ ಏ ಮಾಣಿ ಯಾವಾಗ್ ಬಂದ್ಯಾ ಸಪೂರ ಆಗಿದ್ದೀನಿ ನೋಡು ಆ ಪ್ಯಾಟಿ ಊಟ ಹಿಡಿಸ್ಲಿಲ್ಲ ಕಾಣುತ್ತೆ ಇಲ್ಲೇ ತ್ವಾಟಾ ಮನೆ ನೋಡ್ಕೊಂಡು ಇರ್ಬೋದ ಅಂದ್ರೆ ನಿಮ್ಗೆಲ್ಲ ಅರ್ಥ ಆಗುಲ್ಲ ಬಿಡಿಗ ಪದ್ದಕ್ಕ ಇಲ್ಲೋದ್ಲಾ ತಾನು ಬಂದ ಮೂಲ ಉದ್ದೇಶವೇ ಪದ್ದಕ್ಕನಲ್ಲಿ ಮಾತನಾಡಲು ಎಂಬುದನ್ನು ಹೇಳಲಿಕ್ಕೆ ಇಷ್ಟುದ್ದ ಮಾತನಾಡಿದ್ದಳು ಯಾರ ಅದು ಪದ್ದಕ್ಕ ಮನೆಯ ಹಿಂದಿನ ಅಂಗಳಕ್ಕೆ ಸಗಣಿ ಹಾಕಿ ಸಾರಿಸುತ್ತಿದ್ದವಳು ಅರ್ಧಂಬರ್ಧಕ್ಕೆ ಕೈ ತೊಳೆದುಕೊಂಡು ಮೂಗು ಮುಚ್ಚಿಕೊಳ್ಳುವಷ್ಟು ವಾಸನೆಯೊಂದಿಗೆ ಮನೆಯ ಒಳಗೆ ಬಂದಿದ್ದಳು ಅಲ್ಲದೆ ಪದ್ದಕ್ಕ ಎಷ್ಟ್ ದಿನ ಆತೆ ಮಾರತಿ ನಿನ್ ಮುಖ ನೋಡ್ದೆ ಅದಕ್ಕೆ ಮಾತಾಡ್ಸಿ ಹೋಗೋಣ ಜೊತೆಗೆ ಹೆಂಗಿದ್ ನೋಡ್ದಂಗೂ ಆಗುತ್ತೆ ಅಂತ ಬಂದೆ ಸುಭದ್ರ ಎಲ್ಲಾ ಒಂದೇ ಸಲಕ್ಕೆ ಮಾತನಾಡಿ ಮುಗಿಸೋ ಹಾಗೆ ಮಾತನಾಡುತ್ತಿದ್ದರೂ ಮೂಗು ಮುಚ್ಚಿಕೊಳ್ಳುವುದನ್ನು ಮರೆತಿರಲಿಲ್ಲ ಹೋ ಸುಬ್ಬಿ ಬಾರೆ ಮರೆತಿ ಎಷ್ಟು ದಿನ ಆತಲ್ಲ ಈ ಕಡೆ ಬರ್ದೆ ಬಾ ಪತ್ರೋಡೆ ಮಾಡೀನಿ ಕೊಡ್ತೀನಿ ಪದ್ದಕ್ಕ ಹೇಳ್ತಾ ಹೇಳ್ತಾ ಕೈ ಒರೆಸಿಕೊಂಡು ಒಂದು ತಟ್ಟೆಗೆ ಪತ್ರೊಡೆ ಹಾಕಿ ತಂದು ಸುಭದ್ರಳ ಮುಂದಿಟ್ಟು ಎಂತ ಸಮಾಚಾರ ಮತ್ತೆ ಎಲ್ಲಿ ತು ಊಟ ಇಲ್ಲೇನೆ ಊಟದ ಮನೆ ಇದ್ದಿದ್ದಾಗಾದ್ರೂ ನಾವೆಲ್ಲ ಕೂತು ಮಾತಾಡಕಾಗ್ತಿತ್ತು ಅದೂ ಇಲ್ಲ ಎನ್ನುತ್ತಾ ಮುಖ ಸಣ್ಣ ಮಾಡಿದ್ದಳು ಹೋಗ್ಲಿ ಬಿಡು ಎಂತ ಕಥನೆ ಮರತಿ ಆ ಕೆಲ್ಸದವದ್ದು ಅಂಗ್ಲಕ್ ಸಗಣಿ ಹಾಕೋಣ ಬಾರೇ ಅಂತ ಆ ಸಾಧು ಹೇಳ ಸಾಕತ್ತು ಮರೈತಿ ಸಾಯ್ಲಿ ಅಂತ ಇವತ್ ನಾನೇ ಶುರು ಮಾಡ್ದ ಮಾಡ್ಕಂಡೀನಿ ನೋಡು ಎನ್ನುತ್ತಾ ತನ್ನ ಕಷ್ಟವನ್ನು ಹೇಳಿಕೊಳ್ಳುತ್ತಾ ಕೂತ ಸು ಪದ್ದಕ್ಕನಿಗೆ ಸುಬದ ಮೌನವಾಗಿ ಕುಳಿತದ್ದು ಅನುಮಾನಕ್ಕೀಡು ಮಾಡಿತ್ತು ಎಂತ ಆತ ಸುಬ್ಬಿ ಎಚ್ಚರಿಸುವಂತೆ ರಾಗ ಎಳೆದು ಕೇಳಿದ ಪದ್ದಕ್ಕನಿಗೆ ಸುಭದ್ರ ಉತ್ತರವೆಂಬಂತೆ ಶಾಂಬಟ್ರು ಬಂದಿದ್ರನೆ ನಿಮ್ಮನಿಗೆ ಮದ್ವಿ ಮನೆ ಬಂತಂತಲೆ ಅವ್ರ ಮನೇಲಿ ವಿಷಯ ಗೊತ್ತತ್ತನೆ ಜೋರಾಗಿ ಮಾತನಾಡುತ್ತಿದ್ದವಳು ಕದ್ದು ಮುಚ್ಚಿ ಸಣ್ಣ ಸ್ವರ ಸಣ್ಣ ಮಾಡಿ ಮಾತನಾಡಲು ಅಲ್ಲಿಯವರೆಗೆ ಸುಮ್ಮನೆ ಕುಳಿತಿದ್ದ ಪದ್ದಕ್ಕ ಯಾವುದೋ ಒಂದು ಶಕ್ತಿ ಮೈ ಮೇಲೆ ಬಂದವರಂತೆ ಬಂದಿದ್ರು ಕಣೇ ಅದೇನೋ ಬ್ಯಾರೆ ಜೊತೆ ಹುಡುಗಿಯಂತೆ ಅಂತೆಲ್ಲ ಗುಸ್ಸು ಗುಸ್ಸು ಅಪ್ಪ ಹೌದೇನೆ ಸುಬ್ಬಿ ಅದೆಲ್ಲ ಹಂಗ ಹಂಗಂತ ಆ ಶಾಂಭಟ್ರೇನು ಬಾಯಿ ಬಿಡ್ಲ ನೋಡು ಎನ್ನುತ್ತಾ ಕುತೂಹಲದಿಂದ ಹೇಳಿದ್ದಳು ತಾನು ಬಂದ ಕೆಲಸ ಆದಂಗೆ ಖುಷ್ ಆದಂತೆ ಖುಷಿ ಪಟ್ಟ ಸುಭದ್ರ ಹ್ಮ್ ಅದೇ ಅದ್ನೇ ಹೇಳಕ್ ಬನ್ನಿ ಯಾಕ್ ಬೇಕಿತ್ತ ಇವಕ್ಕಿದೆಲ್ಲ ಅದೆಲ್ಲ ಸರಿಯಾಗುತ್ತಾನೆ ಹೇಳು ಹೇಳ ನೋಡೋಣ ಅಲ್ಲ ಪೂಜೆ ಪುನಸ್ಕಾರ ಅಂತ ಮಾಡ್ಕೊಂಡು ಸುಮ್ಮನೆ ಇದ್ದಿದ್ದಿ ಶಾಂಭಟ್ರು ಯಾಕೆ ಹಿಂಗ್ ಮಾಡಿದ್ರೋ ನಾ ಕಣೆ ಎನ್ನುತ್ತಾ ಪದ್ದಕ್ಕನ ಮಾತಿಗೆ ಒಗ್ಗರಣೆ ಹಾಕಿದ್ದಳು ಅಲ್ಲ ಕಣೆ ಪದ್ದಕ್ಕ ನಮ್ ಜಾತಿಲಿ ಹೆಣ್ಣಿಲ್ಲ ಅಂದ್ರೆ ಸುಮ್ನಾಗುಕ್ ಏನಿಲ್ಲ ಅಲ್ಲ ಕಣೆ ಪದ್ದಕ್ಕ ನಮ್ ಜಾತಿಲಿ ಹೆಣ್ಣಿಲ್ಲ ಅಂದ್ರೆ ಏನ್ ಅಲೆನೆ ಮದ್ವಿ ಮಾಡದೇ ಇದ್ರೂ ಅಡ್ಡಿಲ್ಲ ನಿಮ್ಮನೆ ಮಾತ್ರ ಬ್ಯಾರೆ ಜಾತಿ ಹೆಣ್ ತರಬೇಡ ಹೇಸಿಗೆ ವ್ಯಾಪಾರನೇ ಸೈ ಊರವ್ರ ಮುಂದಿದು ಸಿಡುಕಿ ಹೇಳುತ್ತಾ ಮನಸ್ಸಿನಲ್ಲಿದ್ದದನ್ನು ಪದ್ದಕ್ಕನಿಗೆ ಹೇಳುವ ಮೂಲಕ ಸುಭದ್ರ ನಿರಾಳತೆ ಕಂಡಳು ಇವನ್ನೆಲ್ಲ ಏನ್ ದೇವಸ್ಥಾನಕ್ ಬಿಟ್ಕೋಣೋರು ಎನ್ನುತ್ತಾ ಏನೇ ಏನನ್ನೂ ಹೇಳ ಹೊರಟ ಪದ್ದಕ್ಕ ತನ್ನ ಮಗ ಬಂದದ್ದನ್ನು ನೋಡಿ ಮಾತು ಬದಲಾಯಿಸುತ್ತಾ ಎಂತ ಆಗಿದೆಯ ಪತ್ರೋಡೆ ಕೇಳಿದ್ದಳು ಅಲ್ಲಿಗೆ ಬಂದ ವಿಕ್ರಮ ಸುಬ್ಬಿಯತ್ತೆ ಪತ್ರೋಡೆ ಬಾಯಿ ತುರುಸ್ತಾ ಇತ್ತಾನೆ ಎಂದು ಕೇಳಿ ನಗುತ್ತ ಹೊರ ನಡೆದಿದ್ದ ಸುಭದ್ರಳ ಮುಖ ಸೊಪ್ಪಗಾಗಿದ್ದನ್ನು ಪದ್ದಕ್ಕ ಗಮನಿಸಿದ್ದರು ಏನು ಕೇಳದೆ ಕಾಫಿ ಕೊಡದನೆ ಕೇಳುತ್ತಾ ಮೇಲೆದಿದ್ದನ್ನು ನೋಡಿದ ಸುಬ್ ಸುಭದ್ರ ಬ್ಯಾಡ ಪದ್ದಕ್ಕ ಈಗಷ್ಟೇ ಕುಡ್ಕಂಡ್ ಬನ್ನಿ ಬರ್ತೀನ ಬರದನ ಮಣಿ ಎನ್ನುತ್ತಾ ವಿಕ್ರಮನಿಗೂ ಹೇಳಿ ಹೊರಟಿದ್ದಳು ಶ್ಯಾಮ್ ಭಟ್ರಿಗೆ ವಯಸ್ಸು ಎಂಬತ್ತಾಗಿತ್ತು ಗಂಡ ಹೆಂಡತಿಯರಿಬ್ಬರು ಮಗನ ಮದುವೆಯನ್ನು ನೋಡಿ ಸಾಯಿಬಾ ಬಗ್ಗೆ ಸಣ್ಣದೊಂದು ಆಸೆ ಇತ್ತು ಮಗನಿಗೆ ಸುಮಾರು ನಲವತ್ತೈದು ವರ್ಷವಾದರೂ ಹೆಣ್ಣು ಸಿಕ್ಕಿರ್ಲಿಲ್ಲ ಈ ಬ್ರಾಹ್ಮಣರು ಮಕ್ಕಳಿಗೆ ಹೆಣ್ಣು ಸಿಗುದಿಲ್ಲ ಭಟ್ರೆ ಆ ಸಾಗರ ಬದಿನಾಗೆ ಜಾತಿ ಹೆಣ್ ಸಿಕ್ತಾವ ನೋಡಿ ಅಂತ ದೇವಸ್ಥಾನಕ್ಕೆ ಬಂದಿದ್ದ ಒಬ್ರು ಹೇಳಿದ್ದರು ಅದನ್ನು ಕೇಳಿದಾಗ ನಿಂದ ಒಂದು ಆಸೆಯ ಮೊಳಕೆ ಕಾಣಿಸಿತ್ತು ಅತಿ ಮಡಿವಂತಿಕೆಯ ಅವರ ಹೆಂಡತಿ ಮೊದಲು ಒಪ್ಪಿಲ್ಲವಾದರೂ ಪರಿಸ್ಥಿತಿಯನ್ನು ಅರ್ಥೈಸಿಕೊಂಡು ವಲ್ಲದ ಮನಸ್ಸಿಂದ ಒಪ್ಪಿಗೆ ಸೂಚಿಸಿದ್ದರು ತಮ್ಮ ಮಗ ಬೆಂಗಳೂರಿನಂತಹ ನಗರದಲ್ಲಿದ್ದು ಲಕ್ಷ ಲಕ್ಷ ಸಂಬಳ ಪಡಿ ಪಡೆದುಕೊಳ್ಳುತ್ತಿದ್ದರು ಮನೆಗೊಬ್ಬಳು ಸ್ವಜಾತಿಯ ಹೆಣ್ಣು ತರಲಾರದ ನೋವು ಅವರಿಬ್ಬರಲ್ಲಿತ್ತು ಆದರೂ ಅನಿವಾರ್ಯತೆಯ ಬೆನ್ನೇರಿ ಹೊರಟು ಸಾಗರ ಸಮೀಪದ ಒಂದು ಚಿಕ್ಕ ಹಳ್ಳಿಯಿಂದ ಹೆಣ್ಣೊಬ್ಬಳನ್ನು ತರುವುದಾಗಿ ಮಾತನಾಡಿ ನಿಶ್ಚಯಿಸಿ ತಮ್ಮ ಮಗನಿಗೂ ಬಂದು ಹುಡುಗಿ ನೋಡುವ ಶಾಸ್ತ್ರ ಮುಗಿಸಿ ಹೋಗಲು ಹೇಳಿದ್ದರು ಆದರೆ ಹುಡುಗಿ ಬೇರೆ ಜಾತಿಯದ್ದೆಂದು ಕೇಳುವ ಹೇಳುವಷ್ಟರಲ್ಲಿ ಸರಳ ವ್ಯಕ್ತಿತ್ವದ ಮಗ ಶ್ರೀನಾಥ ಅಪ್ಪ ಅಮ್ಮ ನೀವಿಬ್ಬರಿಗೂ ಹುಡುಗಿ ಹಿಡ್ಸಿದ್ರೆ ಆತು ನಾನು ಹುಡುಗಿನ ನೋಡುಕು ಅಂತೇನಿಲ್ಲ ಅಂತ ಒಪ್ಪಿಗೆ ಸೂಚಿಸಿದ್ದ ಹಿರಿಯರೆಲ್ಲರೂ ಹುಡುಗಿ ನೋಡುವ ಶಾಸ್ತ್ರ ಮುಗಿಸಿ ಮದುವೆ ಮುಹೂರ್ತದ ಕುರಿತು ಮಾತನಾಡಲು ಕುಳಿತಿದ್ದರು ತುಂಬಾ ಬಡ ಕುಟುಂಬದ ಆ ಹುಡುಗಿ ಓದಿದ್ದು ನಾಲ್ಕನೇ ತರಗತಿ ಶ್ರೀನಾಥನಿಗೆ ಸರಿ ಜೋಡಿ ಅಲ್ಲದಿದ್ದರೂ ನೋಡಲು ಸುಮಾರಾಗಿದ್ದಳು ಅಣ್ಣ ಈ ಹೆಣ್ಣಿನ ಹೆಣ್ಣಿನ ಮನೆಯರಿಗೆ ಬಲೇ ಕಷ್ಟ ಕಣ್ಣ ಒಂದ್ ಎರಡು ಲಕ್ಷ ಕೊಟ್ರೆ ಮಾತ್ರ ಈ ಹೆಣ್ಣಿನ ಕೊಡುದಂತೆ ಈ ಮನೆಯರ್ ವಕ್ರ ವಕ್ರವಾಗಿ ತೊದಲಿಕೊಂಡು ಮಾತನಾಡುತ್ತಿದ್ದವನು ದಲ್ಲಾಳಿ ಅವನ ಭಾಷೆ ನೋಡುವ ನೋಟ ಶಾಂಬಟ್ಟರ ಹೆಂಡತಿಗೆ ಅಸಹ್ಯ ಎನಿಸಿತು ಶಾಂಬಟ್ರೇ ಅಂತ ಗೌರವದಿಂದ ಕರೆಸಿಕೊಳ್ಳುತ್ತಿದ್ದ ಶಾಂಬಟ್ಟರಿಗೂ ಮುಜುಗರವೆನಿಸಿತು ಅವನ ವರ್ತನೆ ಹಣ ಕೊಡುವುದಿಲ್ಲವೆಂದರೆ ಈ ಹುಡುಗಿಯು ತಪ್ಪಿದಂತಾಗುತ್ತದೆಂಬ ಎಂದು ಶಾಂಭಟ್ರು ಹಾಕಿದ್ದ ಕವಳವನ್ನು ಹೊರಗಡೆ ಹೋಗಿ ಉಗಿದು ಬಂದು ಸರಿ ಬಿಡ ಅದೇನು ಎರಡ್ ಲಕ್ಷ ಅನ್ನೋ ದೊಡ್ಡ ವಿಷಯ ಏನಲ್ಲ ಬಿಡು ಆದ್ರೂ ನನ್ ಮಗ ಶ್ರೀಗೆ ಹೇಳೋದೇನ್ ಕಣ ಅವ ಹಿಂಗಿದ್ದಕ್ಕೆಲ್ಲ ದುಡ್ಡು ಹಾಳು ಮಾಡೋಕ್ ಕಣ ನಾ ಕುಡ್ತೀನಿ ಬಿಡು ನಂಗೆ ನನ್ ಮಗನ್ ಮದ್ವಿ ನೋಡೋ ಆಸೆ ಕಣ ಎಂದು ತಿಂಗಳ ಹಿಂದಷ್ಟೇ ಹೆಣ್ಣು ನೋಡುವ ಕಾರಣಕ್ಕಾಗಿ ಪರಿಚಯದ ಪರಿಚಯ ಆದ ದಲ್ಲಾಳಿಯಲ್ಲಿ ಹೇಳಿ ಮದ್ವೆ ವಿನ ಹಾಗೂ ಮುಹೂರ್ತ ನಿಗದಿಪಡಿಸಿ ಅವರ ಮನೆಯಿಂದ ಹೊರಬಂದು ನಿನ್ನಿಂದ ದೊಡ್ಡ ಉಪಕಾರ ಆಯ್ತು ಕಣ ಎಂದು ದಲ್ಲಾಳಿಯ ಉಪಕಾರ ಸ್ಮರಿಸಿ ತಾವು ಬಂದ ಕಾರನ್ನೇರಲು ತಯಾರಾದವರನ್ನು ದಲ್ಲಾಳಿ ಸಂತು ಮಾತಿಗೆಳೆದಿದ್ದ ಏನಣ್ಣ ನಿಮ್ ತಾಕತ್ತು ಹಂಗು ಹಿಂಗು ಒಳ್ಳೆ ಹುಡ್ಗಿ ಸಂಬಂಧ ಕುದುರ್ಸ್ಕೊಂಡ್ರಿ ಆ ಹೆಣ್ಣಿಗೆ ಎಷ್ಟ್ ಜನ ಹುಡುಗರು ಸಾಲಲ್ಲಿದ್ರು ಅಣ್ಣ ನೀವೇನ ಒಳ್ಳೆಯವ್ರು ಅಂತ ಈ ಹುಡ್ಗಿಗ್ ಹೇಳಿ ಈ ಹುಡುಗಿನ ಒಪ್ಪೋ ಅಂತ ಹೇಳಿದ್ ನಾನೇ ಕಣಣ್ಣ ಇಷ್ಟೆಲ್ಲ ಮಾಡಿದವನಿಗೆ ಸ್ವಲ್ಪ ಕೈ ಬಿಸಿ ಮಾಡಿದ್ರೆ ಎಂದು ರಾಗ ಮಗನಿಗೊಂದು ಮದ್ವೆ ಮಾಡುವ ಕನಸನ್ನು ಹೊತ್ತ ಶಾಮ್ ಭಟ್ಟರು ಅದೆಷ್ಟು ಬೇಕಾ ನಿಂಗೆ ಒಂದ್ ಸಾವಿರ ಕೊಡ್ ಕೊಡ್ತೀನಿ ಸಾಕ ಕೇಳುತ್ತಿದ್ದಂತೆ ದಲ್ಲಾಳಿ ಸಾವಿರಕ್ಕೆಂತ ಬರುತ್ತೆ ಅಯ್ಯ ಒಂದ್ ಐವತ್ತಾದ್ರೂ ಆಗಲ್ಲ ಅಂದ್ರೆ ಹೇಳಿ ಇನ್ನೊಂದ್ ಗಿರಾಕಿ ತಯಾರಾಗಿದೆ ಲಕ್ಷ ಕೊಡೋಕೆ ನೀವು ಒಳ್ಳೆ ಜನ ಅಂತ ಐವತ್ ಸಾಕಂದೆ ನಿಧಾನವಾಗಿ ತನ್ನ ಆಸೆಯನ್ನು ಹೇಳಿಕೊಳ್ಳುವುದರ ಜೊತೆಗೆ ಗಿರಾಕಿಯನ್ನು ಪದ ಬಳಸಿ ಬಟ್ ಶಾಂಬಟ್ಟರ ಹೆಂಡತಿಗೆ ಇರಿಸು ಮುರುಸು ಮಾಡಿದ್ದ ಶ್ಯಾಮ್ ಭಟ್ರಿಗೆ ಸಾಲ ಮಾಡಿ ಆದರೂ ಮಗನ ಮದ್ವೆ ಮಾಡುವ ಹಂಬಲ ಜಾಸ್ತಿಯಾಗಿತ್ತು ಹಾಗಾಗಿ ಒಪ್ಪಿಗೆ ಕೊಟ್ಟರು ಮದುವೆ ಹೇಳಿಕೆಗೆ ಹೋದ ಶ್ಯಾಮ್ ಭಟ್ಟರಿಗೆ ಅಲ್ಲ ಭಟ್ರೆ ನಿಮ್ಗೆ ಹಿಂಗ್ ನಿಮ್ಗೆ ಆಗ್ಬಾರ್ದಿತ್ತು ದೇವ್ರ ದಿಂಡ್ರು ಅಂತ ಇಷ್ಟೆಲ್ಲಾ ಮಾಡ್ಕೊಂಡಿದ್ರು ನಿಮ್ಗೊಂದ್ ಜಾತಿ ಹೆಣ್ ಸಿಕ್ಲಾ ನೋಡಿ ಅದೇ ಬೇಜಾರಾಗೋದು ಆ ದೇವ್ರು ಅನ್ನೋದೆಲ್ಲ ಸುಳ್ಳ ಅನ್ಸೋದು ಹಿಂಗಿದ್ದೆಲ್ಲ ಕಂಡಾಗ ಎಂದು ಅವರಿವರು ಹೇಳಿ ನೋವು ತಿನ್ನುತ್ತಿರುವ ಮನಸ್ಸಿಗೆ ಇನ್ನೊಂದಿಷ್ಟು ನೋವಾಗಿಸುತ್ತಿದ್ದರು ಇನ್ನೇನು ಮದ್ವೆ ದಿನ ಹತ್ತಿರ ಬರುತ್ತಿದ್ದಂತೆ ಶ್ರೀನಾಥ ಬೆಂಗಳೂರಿನಿಂದ ಸ್ವಲ್ಪ ದಿನ ರಜೆ ಹಾಕಿ ಊರಿಗೆ ಬಂದಿದ್ದ ಈ ಮೊಬೈಲ್ ಯುಗದಲ್ಲಿಯೂ ಶ್ರೀನಾಥ ಹುಡುಗಿಯ ಮೊಬೈಲ್ ನಂಬರ್ ತೆಗೆದುಕೊಳ್ಳದೆ ಇದ್ದಿದ್ದನ್ನು ತಾಯಿ ಹೃದಯ ಗಮನಿಸಿತ್ತು ಸಂಜೆ ಹೊತ್ತಿಗೆ ಮನೆ ಜಗುಲಿಯ ಹೊರೆ ಹೊರಚಿಟ್ಟೆ ಮೇಲೆ ಕುಳಿತು ಮಲೆನಾಡ ಸೌಂದರ್ಯವನ್ನು ತನ್ನ ಮೊಬೈಲ್ ನಲ್ಲಿ ಸೆರೆ ಹಿಡಿಯುತ್ತಿದ್ದ ಮಗನನ್ನು ಶ್ರೀ ಹುಡುಗಿ ಮುಖ ಕೂಡ ನೋಡ್ಲಾ ನೀನು ಒಪ್ಕೊಂಡಿ ಆ ಮದುವೆಗೆ ಹೋಗ್ಲಿ ಹುಡುಗಿ ಹತ್ರ ಮಾತಾಡೋಕು ಅನ್ಸ್ಲ ನಾನೀ ಇನ್ನ ಯಾಕ ಮಗ ಎಂದು ಪ್ರೀತಿಯಿಂದ ಕೇಳಿದ್ದರು ನಿಮ್ಮಿಬ್ರಾಸಿ ಹಂಗೆ ಒಂದು ಭಟ್ರು ಹುಡುಗಿ ಸಿಕ್ಕಿದ್ದೆ ಪುಣ್ಯಾಮ್ಮ ನಂಗೆ ಈ ನಾ ಹೆಣ್ ಹಾಂಗೆ ಹಿಂಗೆ ಅನ್ನೋ ಕಾರಣ ಕೊಡು ಅಂತ್ಯನೆ ಮಾರೈತಿ ತೋಟ ಹಾಗೂ ಮರಗಳ ಸೌಂದರ್ಯ ತನ್ನ ಮೊಬೈಲ್ ನಲ್ಲಿ ಹಿಡಿಯುವುದನ್ನು ಬಿಡದೆ ಹೇಳಿದ್ದ ಶ್ರೀನಾಥ ಅಮ್ಮನಿಗೆ ಕಸಬಿಸಿ ಅಪ್ಪಿ ಯಾರ್ ಹೇಳಿದ್ದ ನಿಂಗೆ ಅವಳು ನಮ್ ಜಾತಿ ಹೆಣ್ಣಂತ ಅವಳು ನಮ್ ಜಾತಿ ಅಲ್ಲ ಮಗ ಮಾತನಾಡಿ ಮಗನಿಗೆ ಸತ್ಯ ವಿಷಯ ಹೇಳಿದ್ದಳು ವಿಡಿಯೋ ಮಾಡುವುದನ್ನು ನಿಲ್ಲಿಸಿ ಅಮ್ಮನಲ್ಲಿಗೆ ಬಂದ ಶ್ರೀನಾಥ ಎಂತ ಅಮ್ಮ ಆ ಹುಡುಗಿ ನಮ್ಮಳು ಅಲ್ಲೇನೆ ನೀನ್ ಬ್ಯಾರೆ ಜಾತಿ ಹೆಣ್ತರೋದು ಗೊತ್ತಿದ್ರೆ ನಾ ಅವಳನ್ನೇ ಮದ್ವೆ ಆಗ್ತಿದ್ನಲ್ಲೇ ಎಂದು ನೋವಿನಿಂದ ಮಾತನಾಡಿದ್ದ ಅಲ್ಲಿಗೆ ಬಂದ ಶಾಂಭಟ್ರಿಗೆ ಮಗನ ದುಃಖ ಕಂಡು ತಾವು ಮಾಡಿದ್ದು ತಪ್ಪೆನಿಸಿತು ಆದರೂ ಧೈರ್ಯ ಮಾಡಿಕೊಂಡು ಅವಳನ್ನೇ ಅಂದ್ರೆ ಯಾರ್ನ ಮಗ ಆ ಹೊಳೆ ಕಡಿನ ಸೀನನ್ ಮಗಳನ್ನನಾ ಇನ್ನೂ ಅವಳ ಮೇಲೆ ನಿನ್ ಪ್ರೀತಿ ಹೋಗ್ಲೇನಾ ಮಗನೆ ಪ್ರೀತಿ ಜೊತೆ ನೋವು ತುಂಬಿ ಹೇಳ್ತಾ ಇದ್ದ ಅಪ್ಪನಿಗೆ ಶ್ರೀನಾಥ ಹೆಂಗ್ ಮರೆಯೋದಪ್ಪ ಅವಳನ್ನ ಈ ಮಳಗಾಲ ಕಳದ್ರೆ ನಮ್ ಪ್ರೀತಿಗೆ ಇಪ್ಪತ್ತೆರಡು ವರ್ಷ ಅಲ್ಲೇನ್ರೀ ಎಂದಿದ್ದ ಸಾವರಿಸಿಕೊಂಡ ಶ್ಯಾಮ್ ಭಟ್ರು ಮಗ ಒಂದೇ ಊರಿನವರಾಗಿ ಬ್ಯಾರೆ ಜಾತಿ ಹುಡುಗಿ ತರು ಕಷ್ಟ ನಿಂಗ ಅರ್ಥ ಆಗದೆ ಅಲ್ಲ ಅಲ್ಲದೆ ನಾವು ದೇವಸ್ಥಾನದಲ್ಲಿ ಪೂಜೆ ಮಾಡೋರು ಊರು ಮುಂದೆ ಮರ್ಯಾದೆ ಪ್ರಶ್ನೆ ನೋಡು ಎನ್ನುತ್ತಾ ಬಂದ ಕಣ್ಣೀರನ್ನು ತನ್ನ ಶಲ್ಯದಲ್ಲಿ ಒರೆಸಿಕೊಂಡು ಮುಖ ತೋರಿಸಲಾಗದಂತೆ ಒಳ ನಡೆದಿದ್ದರು ಶ್ರೀನಾಥ ಮತ್ತು ಸುಮಾಳದ್ದು ಹಳೆ ಪ್ರೀತಿ ಒಂದೇ ಊರಿನವರಾದ ಅವರಿಬ್ಬರೂ ಬೆಂಗಳೂರಿನ ಕಂಪನಿಯೊಂದರಲ್ಲಿ ಒಟ್ಟಿಗೆ ಕೆಲಸ ಮಾಡುತ್ತಿದ್ದಾಗ ಹುಟ್ಟಿದ ಪ್ರೀತಿಯದು ಒಂದೇ ಊರಿನವರೆಂಬ ಸಲುಗೆ ಪ್ರೀತಿಯಾಗಿತ್ತು ಎಂಬುದು ಸ್ವಲ್ಪ ಮಟ್ಟಿಗೆ ಸತ್ಯ ಆದ್ರೆ ಅವರಿಬ್ಬರ ಮದುವೆಗೆ ಈ ಶಾಂಭಟ್ರ ವಿರೋಧವಿತ್ತು ಒಂದೇ ಊರಿನವರಾಗಿ ಬೇರೆ ಬೇರೆ ಜಾತಿಯವರು ಮದುವೆಯಾದರೆ ನಿಂತರಿಷ್ಠರ ಕಣ್ಣಿನಲ್ಲಿ ಕೆಟ್ಟವರಾಗುತ್ತೇವ್ ಆಗುತ್ತೇವೆಂಬ ಕಾರಣ ಆದ್ರೆ ಶ್ಯಾಮ್ ಭಟ್ಟರು ಇಂದು ಆ ಈ ರೀತಿ ಬೇರೆ ಜಾತಿ ಹುಡುಗಿಯ ಸಂಬಂಧ ನೋಡುತ್ತಾರೆ ಎಂಬ ಬಗ್ಗೆ ಕನಸು ಮನಸ್ಸಿನಲ್ಲೂ ಶ್ರೀನಾಥನಿಗೆ ತಿಳಿದಿರಲಿಲ್ಲ ಅದು ತಿಳಿದಿದ್ದರೆ ಹೇಗಾದರೂ ಅವರನ್ನು ಒಪ್ಪಿಸಿ ಸುಮಾಳನ್ನು ಮದುವೆಯಾಗುತ್ತಿದ್ದ ರಾತ್ರಿ ಮಲಗುವ ಕೋಣೆಗೆ ಮಗ ಶ್ರೀನಾಥ ನಲ್ಲಿಗೆ ಬಂದ ಶ್ಯಾಮ್ ಭಟ್ಟರು ಶ್ರೀ ತಪ್ಪಾತು ಕಣ ನನ್ನಿಂದ ನೀನು ಆ ಸೀನನ್ ಮಗಳನ್ನ ಇನ್ನೂ ಮನ್ಸಿನಾಗ ಇಟ್ಕೊಂಡಿದ್ದೀ ಅಂತ ಗೊತ್ತಾಗ್ಲಾ ಮಗ ನಂಗೆ ಎನ್ನುತ್ತದಗಿನರಾಗಿದ್ದರು ಶ್ರೀನಾಥ ಉತ್ತರಿಸುತ್ತ ಅಪ್ಪ ಇಷ್ಟ್ ವರ್ಷ ಆರು ಸುಮಾ ನನ್ ನನ್ ಬಿಟ್ಟು ಬ್ಯಾರೆ ಮದ್ವಿ ಆಗ್ಲ ಅಂತಾದಾಗ್ಲೇ ನಿನ್ ಗೊತ್ತಾಗಿರತ್ತೆ ಅನ್ಕಂಡಿದ್ದೆ ಬಿಡಪ್ಪ ಈಗ ನಾ ಪಾಪ ಈ ಹುಡುಗಿ ಏನ್ ಮಾಡಿದ್ಲು ಜಾಸ್ತಿ ಯೋಚನೆ ಮಾಡ್ಬೇಡಿ ನಾನ್ ಇವಳನ್ನ ಮದ್ವೆ ಹಾಕ್ನಿ ಹೇಳಿದ್ದ ಮನಸ್ಸಿನಲ್ಲಿ ತನ್ನ ಪ್ರೀತಿಯನ್ನು ಕಳೆದುಕೊಳ್ಳುವ ನೋವಿದ್ದರೂ ಅಪ್ಪ ಮಾತು ಕೊಟ್ಟಂತೆ ತಾನು ಸಾಗರದ ಆ ಹುಡುಗಿಯನ್ನು ಆಗುವುದು ನ್ಯಾಯವೆಂಬ ಭಾವವೇ ಇಂದು ಮಲೆನಾಡಿಗರ ಅದೆಷ್ಟೋ ಮಕ್ಕಳಲ್ಲಿ ಮನೆ ಮಾಡಿದೆ ಎಲ್ಲರ ಮನಸ್ಸಿನಲ್ಲಿ ನೋವು ತುಂಬಿದ್ದರೂ ಮದುವೆ ಕೆಲಸ ಕಾರ್ಯಗಳಲ್ಲಿ ಯಾರೂ ನಿರುತ್ಸಾಹ ತೋರಲಿಲ್ಲ ಮದುವೆ ಖರ್ಚೆಲ್ಲ ಹುಡುಗನ ಮನೆಯದ್ದಾಗಿರುವುದರಿಂದ ಶಾಂಭಟರ ಊರಿನ ದೇವಸ್ಥಾನದಲ್ಲಿ ಮದುವೆ ತಯಾರಿಸಾಗಿತ್ತು ಶ್ರೀಮಂತಿಕೆ ದರ್ಪವಿಲ್ಲದಿದ್ದರೂ ಶಾಂಬಟರ ಮನೆಯವರನ್ನು ನೋಡುವಾಗ ಅವರ ಶ್ರೀಮಂತಿಗೆ ತಿಳಿಯುತ್ತಿತ್ತು ಮಗ ಮನೆ ಸಸಿಯಾಗಿ ಬರುವ ಹುಡುಗಿಗಾಗಿ ಒಂದಿಷ್ಟು ಬಂಗಾರ ಬೆಳ್ಳಿ ರೇಷ್ಮೆ ಸೀರೆಗಳನ್ನು ತಂದಿದ್ದರು ಅದನ್ನು ಕೊಡಲು ಹೋದ ಭಟ್ರ ಹೆಂಡತಿ ಬಾವಿ ಸಸೆಯಲ್ಲಿ ಮಾತಿಗಿಳಿದರು ನನ್ ಮಗ ಶ್ರೀ ಬಾರಿ ಪಾಪ್ದವ ಅವನ್ನ ನಿನ್ಮಡ್ಲಿಗೆ ಹಾಕ್ತಾ ಇದ್ವಿ ಅವನಿಗೆ ನಿನ್ ಪ್ರೀತಿ ಕೊಟ್ಟು ಇಬ್ರು ಸುಖವಾಗಿ ಬಾಳಿ ಬೆಳಗಿ ಮೊದ್ಲೆ ಹೇಳ್ದಂಗೆ ಮದ್ವೆ ಆದ್ಮೇಲೆ ನೀ ಮಾಂಸ ತಿನ್ನುದ್ ಬಿಡುಕು ಕಣೆ ಅರ್ಥ ಆತ ಮಗ ಆ ತಾತು ಈಗ ಮಲ್ಗೋ ಬೆಳಗ್ಗೆ ಆ ಹೋಮ ಕೊಂಡದ್ ಮುಂದೆ ಕೂರುದಲ್ಲ ಮರೈತಿ ಬರ್ತ್ನಿ ಎಂದು ಪ್ರೀತಿಯ ದಾರ ಎರೆದಿದ್ದರು ಮುಂಜಾನೆ ಬೇಗ ಎದ್ದು ಎಲ್ಲರೂ ಸ್ನಾನ ಮಾಡಿ ಮದುವೆಗೆ ತಯಾರಾಗಿ ಮಂಟಪಕ್ಕೆ ಮದುಮಗನನ್ನು ಕರೆದುಕೊಂಡು ಬಂದರು ಹುಡುಗಿ ಬಂದರು ಹುಡುಗಿ ಆಗಲಿ ಅವರ ಮನೆಯವರಾಗಿ ಮನೆಯವರದ್ದಾಗಲಿ ಸುಳಿದಿರಲಿಲ್ಲ ಸ್ವಲ್ಪ ಗಡಿಬಿಡಿ ಸ್ವಭಾವದ ಶಾಮ್ ಭಟ್ರು ಏತಮಾ ಆ ಹುಡುಗಿನ ಕರ್ಕಂಬರು ಕೇಳ ಮುಹೂರ್ತ ಹತ್ರ ಬರ್ತುಂಟು ಮುಹೂರ್ತ ಹತ್ರ ಬರ್ತುಂಟನ್ನ ಮಾರಯ್ಯ ಎಂದು ತುಸು ಗದರಿದರು ಹೇಳ್ತೀನಿ ಬಟ್ರೆ ಎಂದು ಅಲ್ಲಿದ್ದವರೊಬ್ಬರು ಹುಡುಗಿ ಕೋಣೆಯತ್ತ ಹೋದ್ರೆ ಆ ಹುಡುಗಿಯ ಕಡೆಯವರು ಹಾಗೂ ಹುಡುಗಿ ಕಾಣಿಸಲಿಲ್ಲ ಭಟ್ರ ಎಲ್ಲಾರು ಕಾಣ್ತಿಲ್ಲ ನೋಡಿ ಎಂದು ಭಯದಿಂದ ಹೇಳಿದ್ದ ಜೊತೆ ಇಲ್ಲಿರೋ ಯಾವ ವಸ್ತುನೂ ಕಾಣ್ತಾ ಇಲ್ಲ ಬಾವ ಎನ್ನುತ್ತಶಾಂ ಭಟ್ಟರ ತಮ್ಮನ ಹೆಂಡತಿ ಓಡಿ ಬಂದರು ಪರಿಸ್ಥಿತಿ ಕೈ ಮೀರಿ ಹೋಗಿತ್ತು ಶಾಂ ಭಟ್ಟರ ಮನೆಯ ಒಡವೆ ವಸ್ತುಗಳು ಆ ಹುಡುಗಿ ಹಾಗೂ ಆ ಅವರ ಮನೆಯವರು ದೋಚಿಕೊಂಡು ಹೋಗಿದ್ದರು ಒಡವೆ ವಸ್ತ್ರ ಹೋದ್ರೆ ಹೋತು ನಮ್ ಮರ್ಯಾದಿನೂ ತಗೊಂಡೇ ಹೋದ್ವಲೆ ಓ ಎನ್ನು ತ ಶಾಂ ಭಟ್ರು ಗೋಡೆಗೊರಗಿದರು ಶ್ರೀನಾಥನಿಗೆ ಚಿನ್ನಾಭರಣಗಳು ಹೋದದ್ದು ಹಾಗೂ ಅಪ್ಪನ ಮರ್ಯಾದೆ ಹೋದದ್ದು ನೋವೆನಿಸಿದರು ಆ ಹುಡುಗಿ ಹೋಗಿದ್ದು ಒಳ ಒಳಗೆ ಖುಷಿ ಕೊಟ್ಟಿತ್ತು ಇದೇ ತಕ್ಕ ಸಮಯ ಅಪ್ಪನಲ್ಲಿ ಮಾತನಾಡಲು ಎಂದು ಅಪ್ಪ ನೀವು ಒಪ್ಪುದಾದ್ರೆ ಇದೇ ಮಂಟಪದಲ್ಲಿ ನನ್ ಮದ್ವೆ ಆಗುತ್ತೆ ಎಂದ ಆತೋ ಮಗ ನಾ ಒಪ್ತೀನಿ ಕರ್ಕಂಡ್ ಬಾಸಿ ನನ್ ಮಗಳನ್ನ ನಾನೇ ಮುಂದೆ ನಿಂತು ನಿಮ್ ಮದ್ವೆ ಮಾಡ್ತೀನಿ ಅದ್ಯಾರ್ ಏನಂತ ಮಾತಾಡ್ತಾರೋ ನೋಡ್ತಿನ ಎನ್ನುತ್ತಾ ಜಾತಿ ಪದ್ಧತಿಯನ್ನು ಹೊಡೆದೋಡಿಸುವ ಮನಸ್ಥಿತಿ ತಂದುಕೊಂಡ ಅಪ್ಪನ ಬಗ್ಗೆ ಹೆಮ್ಮೆ ಹೆಮ್ಮೆಯಾಯಿತು ಹಿಂದೂ ಮುಂದೆ ನೋಡದೆ ಸುಮಾಳ ಮೊಬೈಲ್ ನಂಬರಿಗೆ ಕರೆ ಮಾಡಿದ ಶ್ರೀನಾಥನಿಗೆ ಶಾಂಬಟರು ಮೊಬೈಲ್ ತೆಗೆದುಕೊಂಡರಾದರೂ ಅವರ ಕರೆಗೆ ಹೋಗೊಟ್ಟಿದ್ದು ಮಾತ್ರ ಅವರ ತಂದೆ ಸೀನ ಸೀನಾ ಸುಮಾ ಇಲ್ಲೇನೋ ಕೊಡ ನನ್ ಸೊಸಿ ಫೋನು ಮಾತಾಡಕ್ ಕಣ ಅವಳ ಹತ್ರ ಅವಳನ್ನ ನಮ್ಮನಿ ಸೊಸಿ ಅಂತ ಒಪ್ಕೊಂಡಾಗಿದೆ ಕಣ ಇನ್ ನೀನು ನಂಗ್ ಹೆದರ್ಕೊಂಡು ಓಡಾಡುದ್ ಬೇಡ ಬೇಗ ಹೆಣ್ಣಿನ ತಯಾರ್ ಮಾಡ್ಕೊಂಡ್ ಕರ್ಕಂಡ್ ಬಾ ಒಂದೇ ಉಸಿರಿಗೆ ತನ್ನೆಲ್ಲಾ ಮಾತುಗಳನ್ನು ಮುಗಿಸಿದ ಶಾಂಬಟ ಅವರಿಗೆ ಸೀನಾ ಅಳುತ್ತಾ ಉತ್ತರಿಸಿದ್ದ ಎಂತ ಬಿಟ್ರೆ ಈ ಹುಡ್ಗಿ ಬೇಡ ಬೇಡ ಅಂದ್ರು ನಿಮ್ಮನೆ ಮಾಡಿ ವಿರುತಿ ಮಾಡಿ ಬಿರುತಿ ಅಂತ ಮಾಡ್ಕೊಂಡು ಈಗ ಬ್ರಾಹ್ಮಣರ್ ವಿರುತಿ ಅಂತ ಮಾಡ್ಕಂಡರ್ ಈಗ ಬ್ರಾಹ್ಮಣರು ಬಿರುತಿ ಮಾಡಿ ಪಾಪದ ಪರಿಣಾಮ ಅನುಭವಿಸೋ ಕಾಲ ಬಂತು ಅನ್ನೋಕ್ಕೂ ಅನ್ನೋಕಷ್ಟೇ ಈಗ ಹೆಣ್ಣಿನ ಕರ್ಕೊಂಡ್ ಬರೋಕೆ ಹೆಣ್ಣಿರು ಕಲಬಟ್ರೆ ಅವಳು ಬಾಮಿ ಹರ್ಕಂಡ್ಳು ಹೆಣ ಈಗಷ್ಟೇ ಎತ್ತಿದೀವಿ ನೀರ್ ಕುಡ್ದು ಬಾದಿ ಬೇರೆ ಆಗಿತ್ತು ಹೆಣ ಎತ್ತು ಕರ್ ಸಾಕಾತು ಗಿರ್ತು ಸಿಗುಲ್ಲ ಅವಳದ್ದು ಅಷ್ಟು ಬೀಗಿದೆ ಮುಖ ಆದ್ರೂ ನಿಮ್ಮನೆ ಮಾಡಿಗ್ ಬಂದು ನೋಡ್ಕೊಂಡು ಹೇಳಿ ಹೇಳಿಬಟ್ರೆ ಎನ್ನುತ್ತಿದ್ದಂತೆ ಶಾಂಬರು ಮಗನ ಮದ್ವೆ ನೋಡು ಆಸೆ ಬಿಟ್ಟು ಹಾ ಎಂದು ಎಳೆದು ಎಂದು ಉಸಿರೆಳೆದುಕೊಂಡು ಮತ್ತೆ ಬಿಡುವ ಪ್ರಯತ್ನ ಮಾಡದೆ ಸೋತು ಗೋಡೆಗೊರಗಿದರು ಗೋಡೆಗೊರಗಿದ ಶಾಂಬ್ರ ಹೆಣ ಮನೆಯ ಹಿಂದಿನ ಹಿತ್ತನಿಗೆ ಸೇರಿತು ಮದುವೆ ಶಾಸ್ತ್ರ ಸ್ಮಶಾನವಾಯಿತು